ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಬೆಳಗಾವಿಯ ಕಾನೂನು ಮತ್ತು ಸುವ್ಯವಸ್ಥೆಯ ಡಿಸಿಪಿ ರೋಹನ್ ಜಗದೀಶ್ ಕರೆ ನೀಡಿದ್ರು. ಮಾಡ್ಕೊಂಡ್ಬಂದು ಮತ್ತೆ ಇನ್ಸ್ಪೆಕ್ಷನ್ ಮಾಡಿ ಆದಷ್ಟು ನಾವು ಎತ್ತರದ ನೋಡಿದೀವಿ. ಸೊ ನಿಮ್ ಹೈಟ್ನ ನೀವು ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಎಲ್ಲ ರೀತಿ ಇದು ಮಾಡ್ಬೇಕು. ಸುಮ್ನೆ ನೀವು ದೊಡ್ಡ ಗಣೇಶ ತಗೊಂಡ್ಬಂದ್ಬಿಟ್ಟು ಮತ್ತೆ ವೈರ್ಗೆ ಸಿಕ್ಕಾಕೊಂಡು ಮತ್ತೆ ಯಾರ್ದನ್ನ ಇವ್ರು ಹೇಳ್ದಂಗೆ ಯಾವ್ದನ್ನ ಅಪಘಾತ ಆದ್ರೆ ಮತ್ತೆ ಎಲ್ಲ ನಮ್ಮ ಮಕ್ಳಿಗೆ, ನಮ್ಮ ಗೆಳೆಯರಿಗೆ ಮತ್ತೆ ನಮ್ಮ ಫ್ರೆಂಡ್ಸಿಗೆ, ಯಾರ್ದೋ ಬ್ರದರಿಗೆ ಅಥವಾ ಯಾರ್ದೋ ಮಗನಿಗೆ ತೊಂದರೆ ಆಗುತ್ತೆ. ಆ ಒಂದು ನೋವನ್ನ ಇಟ್ಕೊಂಡು ನಾವು ಬದುಕಲಿಕ್ಕೆ ಜೀವನ ಪೂರ್ತಿ ಬಹಳ ಕಷ್ಟ ಆಗುತ್ತೆ. ಮತ್ತೆ ನೆಕ್ಸ್ಟ್, ಸಿಂಗಲ್ ವಿಂಡೋ ಆಲ್ರೆಡಿ ಎಲ್ಲ ಕಡೆ ಚಾಲು ಆಗಿದೆ. ಎಲ್ಲರೂ ಡೆಫಿನೆಟ್ಲಿ ಹೋಗಿ ಪರ್ಮಿಷನ್ ತಗೊಳ್ಳಿ. ಈಸಿಯಾಗಿ ಆಗ್ಬೇಕು ಅಂತ ಹೇಳಿ ನಾವು 12 ಜಾಗದಲ್ಲಿ ಸಿಂಗಲ್ ವಿಂಡೋ ಆಲ್ರೆಡಿ ಸೆಟಪ್ ಮಾಡಿದ್ದೀವಿ. ಇಟ್ ಇಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ಟು ಗೆಟ್ ಯುವರ್ ಪರ್ಮಿಷನ್. ನೆಕ್ಸ್ಟ್, ಈಗ ನಿಮಗೆ ಸ್ಪೀಕರ್ ಅಂತೂ ನಿಮಗೆ ಕೊಟ್ಟಿದ್ದೀವಿ. ಸ್ಪೀಕರ್ ನೀವು ಹಾಕೊಂಡ್ಬರೋ ಸಮಯದಲ್ಲಿ ಈ ಮ್ಯೂಸಿಕ್ ಏನನ್ನ ಹಾಕೋದ್ರಲ್ಲಿ ಯಾವಾಗ ಮಸೀದಿ ಅಥವಾ ಯಾವ್ದನ್ನ ದರ್ಗಾ ಎಲ್ಲೇ ಪಾಸ್ ಆಗೋ ಸಮಯದಲ್ಲಿ ಯಾವುದೇ ಪ್ರೊವೊಕೇಟಿವ್ ಸಾಂಗ್ಸ್ ಅಥವಾ ಯಾವುದೇ ಯಾರಿಗೋ ಬೇರೆ ಪ್ರತಿಯೊಂದು ಗಣೇಶೋತ್ಸವ ಮಂಡಳಗಳ ಮಂಟಪದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಕಾರ್ಯಕರ್ತರು ಮಂಟಪದಲ್ಲೇ ಇರಬೇಕು. ಅನುಮತಿಯನ್ನ ಪಡೆಯದೆ ಯಾವುದೇ ಬ್ಯಾನರ್ ಅಥವಾ ಫ್ಲೆಕ್ಸ್ಗಳನ್ನು ಅಳವಡಿಸುವಂತಿಲ್ಲ ಎಂದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ.